2024 ಲೋಕಸಭಾ ಚುನಾವಣೆಗೆ ಅದರಲ್ಲೂ ಕೂಡ ಕರ್ನಾಟಕದ ಮೊದಲ ಹಂತದ ಚುನಾವಣೆಯಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಬರದಿಂದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಕಲ್ಪತರುನಾಡು ತುಮಕೂರಿನಲ್ಲಿ ಲೋಕಸಭಾ ಚುನಾವಣೆಯ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ವಿ ಸೋಮಣ್ಣ ಅವರು ಕೂಡ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸೊ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಹೇಗಿದೆ ಸರ್ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ? ಪ್ರಚಾರಕ್ಕೆ ಸ್ವಾಭಾವಿಕವಾಗಿ ಯಾವತ್ತು ಕಡೆ ಇರ್ತದೋ ಅವೆಲ್ಲ ಆಗಲೇಬೇಕಾಗ್ತದೆ. ಆದರೆ ಜನ, ಇದು ಕಲ್ಪತರು ನಾಡು, ಲಕ್ಷಾಂತರ ಜನರನ್ನು ಒಡನಾಟ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯ ಚಿತ್ತೂರು ತಾಲೂಕು. ಒಂದು ಎಲ್ಲ ಭಾಗದ ಜನರು ಕೂಡ ಇಲ್ಲಿ ಬರ್ತಾರೆ. ಸಂಸ್ಕಾರ ಇದೆ, ಸುಸಂಸ್ಕೃತರಿದ್ದಾರೆ, ಸಾಮಾಜಿಕ ವ್ಯವಸ್ಥೆಯನ್ನು ಬಲ್ಲವರಾಗಿದ್ದಾರೆ, ದೇಶದ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡಿದ್ದಾರೆ. ಆಗಿರೋದ್ರಿಂದ ಇವತ್ತು ಕೊನೆಯ ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಚುನಾವಣೆಗೆ ಕೊನೆಯ ದಿನ ಆಗಿರೋದ್ರಿಂದ ಒಂಥರ ಉತ್ಸಾಹದಲ್ಲಿದ್ದಾರೆ. ದೇಶಕ್ಕೆ ಮತ್ತೊಮ್ಮೆ ಮೂರನೇ ಬಾರಿಗೆ ಮೋದಿಯವರನ್ನು ಪ್ರಧಾನಿ ಮಾಡಬೇಕು ಅನ್ನುವ ಸಂಕಲ್ಪದಲ್ಲಿ. ಸರ್, ಈಗ ಕಾಂಗ್ರೆಸ್ನವರು ಒಬ್ಬರಿಗೆ ಗ್ಯಾರಂಟಿಗಳನ್ನ ನಂಬಿಕೊಂಡು ಚುನಾವಣೆ ನಡೆಸ್ತಾ ಇದ್ದಾರೆ, ಅದರಲ್ಲೂ ಕೂಡ ತಮ್ಮ ಬಗ್ಗೆ ನಿನ್ನೆ ಕೂಡ ನಡೆದಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಆರೋಪಗಳು ಮಾಡಿದ್ರು, ಅವ್ರಿಗೆ ಏನು ಉತ್ತರ ಕೊಡ್ತೀರಿ? ಏನು ಕೊಡ್ತೀರಿ ಅವ್ರಿಗೆ? ಅವ್ರಿಗೇನಾದ್ರು ಸ್ವಲ್ಪ ಸಂಸ್ಕಾರ ಇದ್ದರೆ, ಈ ದೇಶ ರಾಜ್ಯದ ರಾಜಧಾನಿ ನಮ್ಮ ಕೈಲಿದೆ, ಸರ್ಕಾರ ಇದೆ ಅಂತ ಗೊತ್ತಿದ್ರೆ ಇದು ಮಾಡ್ಬೋದು. ಅವರು ಹತಾಶ ಆಗಿದ್ದಾರೆ, ಇನ್ನೇ ಹೋಗ್ತಾ ಇದ್ದಾರೆ ಮನೆಗೆ ಅಂತವ್ರು ಕರ್ಕೊಂಡು ಏನು ಮಾಡ್ಕೊಂತ ಬರಗಾಲ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯ ಬಂದಾಗೆಲ್ಲ ಬರೀ ಬರಗಾಲನೇ, 40 ಡಿಗ್ರಿ ಇದೆ, ಇವತ್ತು ಓಡಾಡೋಕೆ ಆಗ್ತಾ ಇಲ್ಲ. ಹಂಗಾಗಿ ನಾನು ಅವಾಗ ಅಲ್ಲಿ ಹೇಳಿದೆ, ಅದೇನು ಹೇಳಿದೆ ಏನೋ ಒಂದು ಗಾದೆ ಹೇಳಿದೆ, ಹಂಗಾಗಿದೆ ಅವ್ರ ಕತೆ. ಸರ್, ಈಗ ಇವತ್ತು ಚಿತ್ತೂರಿನಲ್ಲೂ ಕೂಡ ರ್ಯಾಲಿ ಇದನ್ನು ಮುಗಿಸ್ಕೊಂಡು ತುಮಕೂರಿಗೂ ಕೂಡ ಹೋಗಿದೆ. ಇಲ್ಲಿ ನಾಗೇಶಣ್ಣ ಅವರು ನಮಗೆ ಒಂಥರ ಭೀಷ್ಮ ಇದ್ದಂಗೆ, ಬಿಜೆಪಿಗೆ ಭೀಷ್ಮ ಗೊತ್ತಿತ್ತವೆ, ಎಲ್ಲರಿಗೂ ಅಡ್ವೈಸ್ ಮಾಡ್ತಾರೆ. ಎಲ್ಲಿ ಏನಾಯ್ತು ಅದೊಂದು ಕಡ್ಡಿ ಪಿನ್ನು ಇದಾದರೂ ಕೂಡ 2 ನಿಮಿಷ ಕೇಳ್ತಾರೆ. ಆಗಿರೋದು ಸಂಘಟನೆ ಇದೆ, ಪಕ್ಷ ಇದಾಗಿದೆ, ಮತ್ತು JDSದವರು ನಾವೆಲ್ಲ ಒಂದಾಗಿದ್ದೀವಿ. ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪರು, ನಾವೆಲ್ಲ ಒಟ್ಟಿಗೆ ಹೋಗೋದು. ಇವತ್ತು ಚಿತ್ತೂರು ತಾಲೂಕು ಅತಿ ಹೆಚ್ಚಿನ ಎರಡು ಪಕ್ಷಗಳಿಗೆ ಶಕ್ತಿ ತುಂಬತಕ್ಕಂಥ ತಾಲೂಕಾಗಿದೆ. ಇಲ್ಲೇ ನಮ್ಗೆ ತುಂಬ ಜಾಸ್ತಿ ಮತ ಬರ್ತಾರೆ. ಸರ್, ಈಗ JDS ಮತ್ತು BJP ಮೈತ್ರಿ ಆಗಿರ್ತಕ್ಕಂಥದ್ದು ಪ್ಲಸ್ ಆಗುತ್ತೆ ಅನ್ನೋದು, ಅದರಲ್ಲೂ ಕೂಡ ತುಮಕೂರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಆಗಿರ್ತಕ್ಕಂಥದ್ದನ್ನು ಲೆಕ್ಕಾಚಾರ ನೋಡಿದ್ರೆ ಅದರಲ್ಲೂ BJP ಮತ್ತು JDSನ ಮತಗಳೇ ಹೆಚ್ಚಾಗಿರುವಂಥದ್ದು. ಸರ್, ಅದು ಎಲ್ಲರಿಗೂ ಗೊತ್ತು, ಕಾಂಗ್ರೆಸ್ನವ್ರಿಗೂ ಗೊತ್ತು. ಹಾಗಾಗಿ JDSದವರು ಅವ್ರು ಎಷ್ಟು ಮಟ್ಟಿಗೆ ಸಂಘಟಕರಾಗಿದ್ದಾರೆ, ಅವ್ರಿಗೇನು ಬೇರೆ ಏನೇನು ಇಲ್ಲ, ಅವ್ರಿಗೆ ಸರ್ವೋಚ್ಚ ನಾಯಕ ಕುಮಾರಸ್ವಾಮಿ. ಕಾಂಗ್ರೆಸ್ನವರು ಆರೋಪ ಮಾಡ್ತಾರಲ್ಲ ಸರ್, ಸಾಕಷ್ಟು ಆರೋಪಗಳು, ಈಗ ಹೊರಗ್ನೂರು ಅನ್ನುವಂಥದ್ದು ಒಂದು, ಇನ್ನೊಂದು ನೆನ್ನೆ ಕೂಡ ಒಂದು ಪದ ಬಳಕೆ ಮಾಡಿದ್ರು ಟೂರಿಂಗ್ ಟ್ಯಾಕಿಸ್. ಟೂರಿಂಗ್ ಟ್ಯಾಕಿಸ್ ಮೊದಲನೇ ಮೆಂಬರ್ ಯಾರಾದ್ರು ಇದ್ರೆ ಅದು ಪರಮೇಶ್ವರ ಮತ್ತು ರಾಜಣ್ಣ. ನಮ್ದು ಈ ಮೂರನೇ ಮೆಂಬರ್, ಎರಡನೇ ಮೆಂಬರ್ ಇದ್ರೆ ಅದು ಸಿದ್ದರಾಮಯ್ಯ, ಮೂರನೇ ಮೆಂಬರು ನಾಲ್ಕನೇ ಮೆಂಬರು ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಇವರೆಲ್ಲ ಆಮೇಲೆ ಟೂರಿಂಗ್ ಟ್ಯಾಕ್ಸಿನ ಪ್ರಥಮ ಮೆಂಬರು ಪರಮೇಶ್ವರ ಅವರು ಮತ್ತು ರಾಜಣ್ಣ ಅವರು, ಎರಡನೇವರು ಸಿದ್ದರಾಮಯ್ಯ, ಮೂರನೇವರು ರಾಹುಲ್ ಗಾಂಧಿ, ಇನ್ನು ಬಾಕಿ ಸೋನಿಯಾ ಗಾಂಧಿ, ರಾಹುಲ್, ಇಂದಿರಾ ಗಾಂಧಿ, ಯಾರು ಇವರೆಲ್ಲ ಆಮೇಲೆ. ಹಂಗಾಗಿ ಸಿದ್ದರಾಮಯ್ಯವರು ಅದೇ ಬೆಳೆ ಕಡೆ ಅವ್ರದ್ದೇನು ಇನ್ನೊಬ್ಬರ ಬಗ್ಗೆ ಹೇಳುವಾಗ ಅದಕ್ಕೆ ಹೇಳ್ದಲ್ಲ, ಅವಾಗ ಪುಕ್ಸಟ್ಟೆ ಗಂಡ ಹೊಡ್ತೊಂಬ ಉಂಡ ಅಂತ. ಹಾಗೆ ಇವರು ಮಾಡೋದೆಲ್ಲ ಅನಾಚಾರ, ಬೇರೆಯವ್ರ ಬಗ್ಗೆ ಮಾತು. ವಸತಿ ಸಚಿವರಾಗಿದ್ದರು, ಯಾವುದೇ ರೀತಿಯ ಮನೆಗಳನ್ನು ಕೊಟ್ಟಿರಲಿಲ್ಲ, ನಮ್ಮ ಸರ್ಕಾರದಲ್ಲಿ ಕೊಟ್ಟಂಥ ಮನೆಗಳನ್ನೇ ಅವ್ರು ಇಟ್ಕೊಂಡಿದ್ದಾರೆ, ಅದನ್ನು ತೋರಿಸ್ತಾ ಇದ್ದಾರೆ ಲೆಕ್ಕ ಅನ್ನೋದು ಸಿದ್ದರಾಮಯ್ಯ. ಅವ್ರಿಗೆ ಜ್ಞಾನೋದಯ ಆಗಿಲ್ಲ, ಚುನಾವಣೆ ಆದ್ಮೇಲೆ ಜ್ಞಾನೋದಯ ಆಗ್ತದೆ, ಆಮೇಲೆ ಹಚ್ಕೋತಾರೆ. ಸಿದ್ದರಾಮಯ್ಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ತಯಾರಾಗಿಲ್ಲ, ಅವ್ರು ಹೇಳೋದೆಲ್ಲ ಬರೀ ಮನುಷ್ಯ. ಸಿದ್ದರಾಮಯ್ಯವರು ನಾನು ನೋಡಿದ್ದೀನಿ, ಸಿದ್ದರಾಮಯ್ಯವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅನ್ನೋದೇ ಮರ್ತುಕೊಂಡಿದ್ದಾರೆ, ಏನೇನೋ ಮಾತಾಡ್ತಾರೆ, ಅವ್ರ ಮಟ್ಟಕ್ಕೆ ನಾನು ಮಾತಾಡೋಕ್ಕೆ ತಯಾರಾಗಿಲ್ಲ. ಕೀಳು ಇರುವೆ ಇರ್ತಕ್ಕಂಥ ಇಷ್ಟು ಮತಗಳ ಅಂತರದಿಂದ ಸೋಮಣ್ಣವ್ರಿಗೆ ಜನ ತೀರ್ಮಾನ ಮಾಡೋರು ಆಶೀರ್ವಾದ. ಥ್ಯಾಂಕ್ ಯು. ಇದಿಷ್ಟು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಸೋಮಣ್ಣ ಅವರು ಹೇಳ್ತಾ ಇರುವಂತದ್ದು. ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.